ನಮಸ್ತೆ ವೀಕ್ಷಕರೇ ಶಿಲ್ಪಶ್ರೀ ಅಡುಗೆ ಮನೆಗೆ ಸ್ವಾಗತ ನಾನು ಶಿಲ್ಪ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸ್ದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನು ನೀವು ನೋಡಿದ ಹಾಗೆ ಇವತ್ತು ನಾನೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂತ ಅಂದರೆ ಹೆಸರು ಬೇಳೆ ಪಾಯಸ ತುಂಬಾ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಯಾಕೆ ಅಂದರೆ ಇದಕ್ಕೆ ನಾನು ಬೆಲ್ಲ ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು ತುಂಬ ಜನ ಆಲ್ರೆಡಿ ಸ್ವೀಟ್ ಅಂತ ಅಂದರೆ ಬೆಲ್ಲನ ಪ್ರಿಫರ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಥವ್ರಿಗೆ ಈ ಒಂದು ಸೂಪರ್ ರೆಸಿಪಿ ಈ ರೆಸಿಪಿನ ಶುರು ಮಾಡೋದಕ್ಕಿಂತ ಮೊದಲು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನ ನೋಟ್ ಮಾಡ್ಕೊಂಬಿಡೋಣ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ನೋಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಸ್ಟೌನ ಆನ್ ಮಾಡಿಕೊಳ್ಬೇಕು ಸ್ಟೌನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಕಪ್ಪು ಹೆಸರು ಬೇಳೆನ ಸೇರಿಸ್ಕೊಳ್ಬೇಕು ನಿಮಗೆ ಎಷ್ಟು ನಿಮ್ಮ ಮನೆಗೆ ಯಾವ ರೀತಿಯಾದಂಥ ಕಪ್ಪಲ್ಲಿ ಬೇಕೋ ಆ ಕಪ್ಪನ್ನ ಬಳಸ್ಕೊಳ್ಳಿ ಒಂದು ಕಪ್ಪನ್ನ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಫ್ರೈ ಆಗಿದ್ದಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಬೌಲ್ಗೆ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಏಕೆಂದರೆ ಅದರಲ್ಲಿ ಏನಾದರೂ ಗಲೀಜಿದ್ರೆ ನಾವು ವಾಶ್ ಮಾಡ್ಕೊಂಡು ಯೂಸ್ ಮಾಡೋದು ಬೆಟರ್ ಅದಕ್ಕೋಸ್ಕರ ಒನ್ ಆರ್ ಟೂ ಟೈಮ್ಸು ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡಿದ್ದಾದ ಮೇಲೆ ಇವಾಗ ನೆಕ್ಸ್ಟು ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಬೇಕು ತೊಳೆದಿರೋವಂಥ ಹೆಸರು ಬೇಳೆನ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಒಂದು ಕಪ್ಪು ನೀವು ಹೆಸರುಬೇಳೆ ತಗೊಂಡಿದರೆ ಅದಕ್ಕೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನೀರನ್ನ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ಳಿ ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೇ ಚಿಟಕಿ ಇವಾಗ ಇದು ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬರೆಸ್ಕೊಳ್ಬೇಕು ಒಂದು ವಿಷಲ್ ಆದ ನಂತರ ಅದನ್ನು ಪ್ರೆಷರ್ನ ರಿಮೂವ್ ಮಾಡಿಬಿಡಿ ಯಾಕೆಂದರೆ ಬೇಳೆ ತುಂಬ ಬೇಗ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಐದು ಏಲಕ್ಕಿ ಎರಡು ಲವಂಗ ಒಂದು ಅರ್ಧ ಕಪ್ಪು ನೀರನ್ನ ಸೇರಿಸಿ ಚೆನ್ನಾಗಿ ಸಣ್ಣಗೆ ನೈಸಾಗಿ ರುಬ್ಕೊಳ್ಬೇಕು ಪೇಸ್ಟನ್ನ ಮಾಡ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬಿದ್ದಾಗಿದೆ ನೈಸಾಗಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಕಪ್ಪು ಬೆಲ್ಲನ ಹಾಕಿ ಒಂದು ಕಪ್ಪು ನೀರನ್ನು ಹಾಕಿ ಆ ಬೆಲ್ಲನ ಕರಗಿಸ್ಕೊಳ್ಬೇಕು ನೀರಲ್ಲಿ ಬೆಲ್ಲ ಇತ್ತೀಚೆಗಂತೂ ತುಂಬ ಜನ ಕಾಫಿ ಟೀ ಕೂಡ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಸೊ ಇವಾಗ ನೆಕ್ಸ್ಟ್ ಇದು ಮೇಲೆ ನೆಕ್ಸ್ಟು ಒಂದು ಪ್ಯಾನ್ಗೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು ಬೆಲ್ಲನ ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಅದಕ್ಕೋಸ್ಕರ ಫಿಲ್ಟರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇವಾಗ ಇದನ್ನು ಟೂ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಕುದ್ದಿದ್ದಾದ ಮೇಲೆ ಅದಕ್ಕೆ ನಾವು ರುಬ್ಬಿರೋ ಅಂಥ ತೆಂಗಿನಕಾಯಿ ಏನು ಇರುತ್ತೆ ಅಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಇದನ್ನೊಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಕುದಿಸ್ಕೊಳ್ಬೇಕು ಯಾಕೆ ಅಂತ ಅಂದರೆ ಅದು ಹಸಿ ತೆಂಗಿನಕಾಯಿ ಅಲ್ವ ಅದಕ್ಕೋಸ್ಕರ ಅದಾದ ನಂತರ ನೆಕ್ಸ್ಟ್ ನಾವು ಬೇಯಿಸಿರೋ ಅಂಥ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕೂಡ ಒಂದು ಫೈವ್ ಮಿನಿಟ್ಸು ನಾವು ಕುಕ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಏಕೆಂದರೆ ಬೇಳೆ ಚೆನ್ನಾಗಿ ಬೆಂದಿದೆ ನೀವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಏನು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಿದ್ದಾದ ನಂತರ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ಕಾಲು ಚಮಚ ತುಪ್ಪನ ಹಾಕಿ ಅದಕ್ಕೆ ಕಾಲು ಕಪ್ಪು ಶಾವಿಗೆ ಇದು ನಿಮಗೆ ಆಪ್ಷನಲ್ ನೀವು ಹಾಕ್ಕೊಳ್ಬೋದು ಬಟ್ ಹಾಕಿದ್ರೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ಅದು ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆ ಫ್ರೈ ಆಗಿರುವಂಥ ಶಾವಿಗೆನ ಪಾಯಸಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ ಕಲಿಸ್ಬಿಟ್ಟು ಇದಕ್ಕೆ ಒಂದು ಮುಚ್ಚುಳ ಮುಚ್ಚಿಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡಬೇಕು ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ ಆದರೆ ಹಾಗೇ ಬಿಡಿ ಶಾವ್ಗೆ ಅದರೊಳಗೆ ಬಿಸಿ ಕಾವ್ಗೆ ಬೆಂದುಬಿಡುತ್ತೆ ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು ತುಪ್ಪ ಚಮಚ ತುಪ್ಪನ ಹಾಕಿ ನಿಮಗೆ ಬೇಕಾದಷ್ಟು ದ್ರಾಕ್ಷಿ ಗೋಡಂಬಿ ಬೇಕಾದ್ರೆ ಬಾದಾಮಿ ಕೂಡ ಹಾಕ್ಬೋದು ಅದು ಅಷ್ಟನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡಿ ಅದನ್ನು ಒಂದು ಪಕ್ಕದಲ್ಲಿಡೋಣ ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಶಾವ್ಗೆ ಕೂಡ ಅದರಲ್ಲಿ ಚೆನ್ನಾಗಿ ಬೆಂದಿದೆ ಕಾವ್ಗೆನೆ ಚೆನ್ನಾಗಿ ಕುಂಬ್ಲುಕೊಂಡಿದೆ ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಸೊ ಸೂಪರ್ ಆದಂಥ ಎಮ್ಮಿಯಾದಂಥ ಟೇಸ್ಟಿ ಎಲ್ದಿ ಆ್ಯಕ್ಚುಲಿ ಹೆಲ್ದಿ ಆಗಿರೋವಂಥ ಪಾಯಸ ರೆಡಿಯಾಗಿದೆ ಇದಕ್ಕೆ ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡ್ಕೊಂಬಿಡೋಣ ಸೂಪರ್ ಆದಂಥ ರೆಸಿಪಿ ರೆಡಿಯಾಗಿದೆ ನೋಡಿದ್ರಿ ಅಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ